Sarpa Sambandha, Sarpa Sambandha. ಛೇ, ಈ ತಾಟಗಿತ್ತಿ ಮಾತು ಕಟ್ಕೊಂಡು ನಾನು ನನ್ನ ಮಗನ ಮೇಲೇನೆ ಅನುಮಾನ ಪಟ್ಬಿಟ್ಟೆ. ಅಷ್ಟು ಜನರ ಮುಂದೆ ಬೆನ್ನಿಗೆ ಚೂರಿ ಹಾಕಿದ ಸ್ವಾರ್ಥಿ ನೀನು ಅಂತ ಬಾಯಿಗೆ ಬಂದಾಗೆ ಏನೇನೋ ಬೈದ್ಬಿಟ್ಟೆ. ಆದ್ರಿಂದ ಭರಣ ಅದೆಷ್ಟು ನೊಂದ್ಕೊಂಡೋ ಏನೋ. ಎಲ್ಲ ಈ ರಾಗಿಣಿಯಿಂದಾನೆ. ನನ್ನ ಮಗನ್ನ ಮರಳು ಮಾಡಿ ತಾನು ಮಾಡಿರೋ ತಪ್ಪನ್ನ ನನ್ನ ಮಗನ ತಲೆ ಕಟ್ಟಿರೋ ಇವಳನ್ನ ಸುಮ್ಮನೆ ಬಿಡಬಾರ್ದು. ನಿಂತ್ಕೊಳ್ಳೆ. ಯಾಕೆ ಹೀಗ್ ಮಾಡ್ದೆ? ನಿನ್ನೆ ಕೇಳ್ತಿರೋದು ಯಾಕೆ ಹೀಗ್ ಮಾಡ್ದೆ ಅಂತ. ಈಗ್ಲಾದ್ರೂ ಸತ್ಯ ಹೇಳು. ಅಮ್ಮ, ನೀವು ಏನ್ ಕೇಳ್ತಿದ್ದೀರಾ ಅಂತ ನಂಗ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹೌದು ಕಣೆ, ಗೊತ್ತಾಗಲ್ಲ ನಿನ್ಗೆ. ಯಾವನೋ ಕಟ್ಟಿರೋ ತಾಳಿನ ನನ್ ಮಗ ಕಟ್ಟದ ಅಂತ ಹೇಳೋದಕ್ ಮಾತ್ರ ನಿಂಗೆ ಗೊತ್ತಾಗತ್ತೆ ಅಲ್ಲ. ನಿನ್ನಿಂದಾಗಿ ಹೆತ್ತ ಮಗನ ಮೇಲೆನೆ ಅನುಮಾನ ಪಡೋ ಹಾಗಾಯ್ತಲ್ಲ. ಅಮ್ಮ, ನಿನ್ನ ಆಣೆಗೂ ನಾನು ಅವಳಿಗೆ ತಾಳಿ ಕಟ್ಟಿದ್ದಮ್ಮ. ನನ್ನ ನಂಬು ಅಂತ ನನ್ನ ಕಂದ ಅಂಗ್ಲಾಚ್ ಬೇಡ್ಕೊಂಡ್ರು. ನಿನ್ನಿಂದಾಗಿ ನಾನು ಅವನನ್ನ ನಂಬ್ಲಿಲ್ವಲ್ಲೇ. ತಾಯಿಗೂ ಮಗನಿಗೂ ತಂದಿಟ್ಟು ತಮಾಷೆ ನೋಡೋ ನಿನಗೆ ಖಂಡಿತ ಒಳ್ಳೇದಾಗಲ್ಲ ಕಣೆ. ನಿನ್ನ ಆಟನ ಬಯಲು ಮಾಡಿ ಭರಣ ನಿನ್ನ ಮನೆಯಿಂದ ಆಚೆ ಹಾಕ್ತಾನಲ್ಲ, ಆವಾಗ ನಿನಗ್ ಬುದ್ಧಿ ಬರುತ್ತೆ. ನಿನ್ನ ಕಥೆ ಇಲ್ಲಿಗೆ ಮುಗಿತು ಕಣೆ. ನೀನ್ ಮುಂದೆ ಈ ಮನೇಲಿ ಉಳ್ಕೊಳಕ್ ಆಗಲ್ಲ, ಖಂಡಿತ ಆಗಲ್ಲ. ಛೇ, ಅನ್ಯಾಯವಾಗಿ ನನ್ನ ಮಗನ ಮೇಲೆ ಅನುಮಾನ ಪಟ್ಬಿಟ್ಟೆ. ಮೊದ್ಲು ಅವನ ಜೊತೆಗೆ ಮಾತಾಡ್ಬೇಕು, ಅವನ್ ಸಮಾಧಾನ ಮಾಡ್ಬೇಕು. ಹಲೋ ದಿವ್ಯಾ, ನಿನ್ನ ಫೋನ್ಗೆ ಕಾಯ್ತಾ ಇದ್ದೆ. ಏನ್ ಸಮಾಚಾರ? ರಾಗಿಣಿನ ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ ಎಲ್ಲಿಯವರಿಗೆ ಬಂತು? ಡ್ಯಾಡ್, ಆ ವಿಷಯ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಶತ್ರು ಕಣ್ಣೀರ್ ಹಾಕೋದನ್ನ ನೋಡಿ ನಾನು ಸಖತ್ ಎಂಜಾಯ್ ಮಾಡ್ತಿದ್ದೀನಿ. ಮತ್ತೆ ಇನ್ನೇನಮ್ಮ, ಏನಂತಾನೆ ನಿನ್ನ ಭರಣ? ನೀವೇ ನೋಡಿದ್ರಲ್ಲ ಡ್ಯಾಡ್, ಭರಣ ಅಂತೂ ರಾಗಿಣಿಗೆ ಫುಲ್ಲು ಕ್ಲಾಸ್ ತಗೋತಾ ಇದ್ದಾನೆ. ಅವನ್ ಫೋರ್ಸ್ ನೋಡ್ತಾ ಇದ್ರೆ ರಾಗಿಣಿನ ನಾಳೆನೇ ಮನೆಯಿಂದ ಆಚೆ ಹಾಕಕ್ ಗ್ಯಾರಂಟಿ. ಹೌದಾ ದಿವ್ಯಾ? ಹೌದು ಡ್ಯಾಡ್. ಮತ್ತೇನಾದ್ರೂ ಭರಣಿಗೆ ಕ್ಲೂಸ್ ಏನಾದ್ರೂ ಸಿಗ್ತಾ? ಸಿಗುತ್ತೆ ಡ್ಯಾಡ್, ಭರಣ ಅದರಿಂದನೆ ಬಿದ್ದಿದ್ದಾನೆ. ನಾಳೆ ಎಲ್ಲ ಭರಣ ಅನ್ಕೊಂಡಂಗ ಆದ್ರೆ ನಾಳೆ ರಾಗಿಣಿನ ಕುತ್ಕೆ ಹಿಡ್ದು ತಳ್ಳದೆ. ಭರಣ ಅಂತೂ ಫುಲ್ ಪಾಸಿಟಿವ್ ಆಗಿದ್ದಾನೆ. ನನ್ ಮನ್ಸು ಹೇಳ್ತಾ ಇದೆ ನಾಳೆ ರಾಗಿಣಿ ಮನೆಯಿಂದ ಆಚೆ ಹೋಗೇ ಹೋಗ್ತಾಳೆ. ಓಕೆ ದಿವ್ಯಾ, ರಾಗಿಣಿನೇನಾದ್ರೂ ಮನೆಯಿಂದ ಹೊರಗೆ ಹಾಕೋದಿದ್ರೆ ನನಗೊಂದು ಫೋನ್ ಮಾಡು, ನಾನು ಬರ್ತೀನಿ. ಅವಳು ಹತ್ಕೊಂಡು ಮನೆಯಿಂದ ಹೊರಗೆ ಹೋಗೋದನ್ನ ನಾನು ಹತ್ರದಿಂದ ನೋಡ್ಬೇಕು. ಖಂಡಿತ ಫೋನ್ ಮಾಡ್ತೀನಿ ಡ್ಯಾಡ್. ಆ ರಾಗಿಣಿ ನಮ್ಮ ಮುಂದೆ ಸೋತಿದ್ನ ನಾವು ಸೆಲೆಬ್ರೇಟ್ ಮಾಡೋದು ಬೇಡ್ವಾ? ಓಕೆ, ಗುಡ್ ನೈಟ್. ಓಕೆ ಡ್ಯಾಡ್, ಬಾಯ್, ಗುಡ್ ನೈಟ್.
ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಈ ಮನೇಲಿ ಪರ್ಮನೆಂಟ್ ಆಗಿ ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಎಲ್ರನ್ನು ಅಳೋ ಹಾಗೆ ಮಾಡಿರೋ ನೀನ್ಯಾಕೆ ಅಳ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಈ ಮನೇಲಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಮಾಡಿರೋದ್ ಮೋಸ ಅಂತ ನಾಳೆ ಪ್ರೂವ್ ಆಗ್ಲಿ. ನಾನೇ ನನ್ನ ಕೈಯಾರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ. ಭರಣ, ಯಾಕೆ ಎಲ್ಲರೂ ಸೇರ್ಕೊಂಡು ನನ್ಗೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ನನ್ ಬದುಕಿಯೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡ್ದು ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಅದನ್ ಬಿಟ್ಟು ನನಗೂ ನಿನ್ಗೂ ಸಂಬಂಧ ಇಲ್ಲ. ಈ ಮನೆ ಬಿಟ್ಟು ಆಚೆ ಹೋಗು ಅಂದ್ರೆ ನನ್ ಎಲ್ಲಿಗೆ ಹೋಗ್ಲಿ? ಯಾಕೆ ನನ್ ಜೊತೆ ಈ ರೀತಿ ಆಟ ಆಡ್ತಿದ್ದೀರಾ? ಆಟ ಆಡ್ತಿರೋದು ನಾವಲ್ಲ, ನೀನು. ಯಾಕಂದ್ರೆ ಅಭ್ಯಾಸ ಇರೋದು ನಿನಗೆ. ನೀನ್ ಆಡ್ತಿರೋ ಆಟಕ್ಕೆ ಯಾರ್ಯಾರು ಎಷ್ಟೆಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಗೊತ್ತಾ? ಆದ್ರೆ ಒಂದ್ ತಿಳ್ಕೊ, ನೀನ್ ಆಡ್ತಿರೋ ಆಟಕ್ಕೆ ನೀನೇ ಬೆಲೆ ತರಲೇಬೇಕು. ನೀನ್ ಆಡೋ ಆಟಕ್ಕೆ ಆ ದೇವ್ರು ನಿನಗೆ ಒಳ್ಳೆ ಪಾಠ ಕಲ್ಸದೆ ಬಿಡಲ್ಲ. ಸಾಕು ಭರಣ, ಮಾತು ಬರುತ್ತೆ ಅಂತ ಏನೇನೋ ಹೇಳ್ಬೇಡಿ. ನನ್ಗೇನು ಮಾತಾಡ್ದೆ ಸುಮ್ನೆ ಇದ್ದೀನಿ ಅಂದ್ರೆ ನಾನ್ ತಪ್ಪು ಮಾಡಿದ್ದೀನಿ ಅಂತ ಅಲ್ಲ, ಅದು ನಿಮ್ ಮೇಲಿರೋ ಪ್ರೀತಿಗೆ ಗೌರವಕ್ಕೆ. ತಾಳಿ ಕಟ್ಟಿರೋ ನೀವೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಯಾರು ಅರ್ಥ ಮಾಡ್ಕೋತಾರೆ ಹೇಳಿ? ನಾನ್ ನಿನಗ್ ತಾಳಿ ಕಟ್ಟಿದ್ದೀನಿ ಅಂತ ಇನ್ನೊಂದ್ಸರ್ತಿ ಹೇಳಿದ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ. ಇವತ್ ಒಂದ್ ರಾತ್ರಿ ಕಳಿಲಿ, ನಾಳೆ ಬೆಳಿಗ್ಗೆ ನಾನ್ ಮಾತಾಡ್ತೀನಿ. ಇವತ್ ಇಲ್ಲೇ ಬಿತ್ಕೋ, ನಾಳೆ ಬೆಳಿಗ್ಗೆ ಗಂಟು ಮೂಟೆ ಕಡ್ದೆ ನಿನಗ್ ಬೇರೆ ದಾರಿನೇ ಇಲ್ಲ. ನಾಟಕ ಆಡ್ತಾಳೆ. ಕಾಫಿ ಕೊಡ್ತಾ ಇದೀಯಾ? ಇದ್ ಕನ್ಸಲ್ಲ ತಾನೇ? ತಗೋ. ಅಮ್ಮ, ಇದನ್ನ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಕುಡಿ. ಕಾಫಿ ಕುಡ್ದು ನಿನ್ನೆ ನಗುಮುಖನ ನೋಡಿ ಎಷ್ಟು ದಿವಸ ಆಯ್ತು. ಭರಣ, ನನ್ನನ್ನು ಕ್ಷಮಿಸ್ಬಿಡು. ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆ ರಾಗಿಣಿಯಿಂದ ನಿನ್ ಮೇಲೆ ಅನುಮಾನ ಪಡೋ ಹಾಗಾಯ್ತು ಕಣೋ. ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ನನಗೀಗ ಅರ್ಥ ಆಯ್ತು. ಥ್ಯಾಂಕ್ಸ್ ಅಮ್ಮ, ನಿಮಗೆ ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನಗ ಸಾಕು.
ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಭರಣ, ನಮ್ಮೆಲ್ಲರ ಚುಚ್ಚು ಮಾತಿನಿಂದ ನೀನು ಒಳಗೊಳಗೆ ಎಷ್ಟೋ ಅನುಭವಿಸ್ತಿದೀಯ ಅಂತ ನನಗೀಗ ಗೊತ್ತಾಗ್ತಿದೆ ಕಣೋ. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ, ಈ ತಾಯಿ ಕರುಳಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ ಭರಣ. ಅಮ್ಮ, ನನ್ನ ಒಳಗಡೆ ಎಷ್ಟೇ ನೋವಿದ್ರು ಈಗ ನೀನು ಹೇಳ್ದಲ್ಲ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತ. ಈ ಮಾತು ನನ್ನ ನೋವಿಗೆ ಮದ್ದಾಗಿ ನನ್ನ ಎಲ್ಲ ನೋವುಗಳನ್ನು ಅಳಿಸಾಕ್ತು. ಅಮ್ಮ, ಈ ನಿನ್ನ ಮಗ ನಿನ್ನ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲಮ್ಮ. ನನಗೆ ನನ್ನ ಸಂತೋಷಕ್ಕಿಂತ ನಿಮ್ಮೆಲ್ಲರ ಸಂತೋಷ ಮುಖ್ಯ, ಈ ಮನೆ ಮರ್ಯಾದೆ ಮುಖ್ಯ. ನಿನ್ನ ಮಗನಾಗಿ ನಾನು ಯಾವತ್ತೂ ಈ ಮನೆ ಮಾನ ಮರ್ಯಾದಿನ ಬೀದಿ ಪಾಲಾಗಕ್ಕೆ ಬಿಡಲ್ಲಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ರಾಗಿಣಿ. ಆದಷ್ಟು ಬೇಗ ಸತ್ಯ ಏನಂತ ನಿರೂಪಿಸಿ ನಾನು ಅವಳ ಮನೆಯಿಂದ ಆಚೆ ಆಗ್ತೀನಿ. ಆಗ ನಾವೆಲ್ಲ ಮೊದಲಿನ ಥರ ಸಂತೋಷವಾಗಿರ್ಬೋದು. ನನ್ನನ್ನು ನಂಬಮ್ಮ. ನೀನು ಕಾಫಿ ಕುಡಿತೀರ, ನಾನು ಬಂದೆ ಒಂದು ನಿಮಿಷ. ಯಾಕೆ? ಅವನ ಕೊರಿಯರ್ ಬಂದಿದೆ. ಕೊಡಿ, ಇಲ್ಲೊಂದು ಸೈನ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಕೊರಿಯರ್ ಬಂದಿದೆ. ನನ್ನ ವಸ್ತುಗಳನ್ನ ಮುಟ್ಬೇಡ ಅಂತ ನಿನಗೆ ಎಷ್ಟು ಹೇಳಿಲ್ಲ? ಕೊರಿಯರ್ ಬಂದ್ರೆ ನನಗೆ ತಗೊಳಕ್ ಗೊತ್ತು. ಏನ್ ನೋಡ್ತಾ ಇದೀಯಾ? ಹೋಗು ಅಕ್ಕ. ಯಾಕೆ
ಬರ್ಣ ಏನು ಇದೆಲ್ಲ? ನನಗಿದೆಲ್ಲ ಏನು ಅಂತ ಗೊತ್ತಿಲ್ಲಮ್ಮ. ಏನೋ ಬರ್ಣ, ನೀನ್ ನೋಡಿದ್ರೆ ರಾಗಿಣಿ ತಾಳಿ ಕಟ್ಟಿಲ್ಲ ಅಂತ ಹೇಳ್ತಿದ್ಯಾ, ಇಲ್ಲಿ ನೋಡಿದ್ರೆ ನೀನ್ ರಾಗಿಣಿ ತಾಳಿ ಕಟ್ಟಿರೋ ಫೋಟೋ ಇದೆ. ಏನೋ ನೀವಿಬ್ರು ಸೇರ್ಕೊಂಡು ನಮ್ಮನ್ನೆಲ್ಲ ಫೂಲ್ ಮಾಡ್ತಿದ್ದೀರಾ? ಮಾವ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಫೋಟೋಸ್ಗಳೆಲ್ಲ ಹೇಗ್ ಬಂತು ಅಂತ ನಾನ್ ತಲೆ ಕೆಡಿಸ್ಕೊಂಡ್ರೆ ನಿಮ್ದು ಬೇರೆ. ಭರಣ, ಮತ್ತೆ ನೀ ನನಗ್ ಮೋಸ ಮಾಡ್ತಾ ಇಲ್ಲ ತಾನೆ? ದಿವ್ಯಾ, ನೀನು ಇದನ್ನೆಲ್ಲ ನಂಬ್ತೀಯ? ಇದೆಲ್ಲ ನಿಜವಾಗ್ಲೂ ತೆಗ್ದಿರೋ ಫೋಟೋ ಅಲ್ಲ, ಇದೆಲ್ಲ ಇವಳೆ ಕ್ರಿಯೇಟ್ ಮಾಡಿರೋದು. ಭರಣ ಸಾಕು, ಚಿಕ್ಕ ಮಕ್ಕಳ ತರ ಮಾತಾಡ್ಬೇಡ. ಎಲ್ಲದಕ್ಕೂ ಯಾಕೆ ರಾಗಿಣಿನ ದೂರ್ತಾ ಇದೀಯಾ? ಇನ್ನಾದ್ರೂ ಸತ್ಯ ಒಪ್ಕೊಂಡು ಅವಳ ಜೊತೆ ಸಂಸಾರ ಮಾಡು. ಸುಮ್ಮನೆ ಈ ಫೋಟೋಸ್ನೆಲ್ಲ ಅವಳೇ ಪ್ರಿಂಟ್ ಮಾಡಿರೋ ಥರ ಮಾತಾಡ್ಬೇಡ. ಪ್ರಿಂಟ್ ಮಾಡಿಲ್ಲ, ಮಾಡಿಸಿದಾಳೆ. ನಂತರನೇ ಇನ್ನೊಬ್ಬನ ಕ್ರಿಯೇಟ್ ಮಾಡಿ ಕರ್ಕೊಂಡು ಹೋಗಿರೋ ಇವಳಿಗೆ ಆಫ್ಟರ್ ಆಲ್ ಒಂದು ಫೋಟೋ ಕ್ರಿಯೇಟ್ ಮಾಡೋದು ದೊಡ್ಡ ವಿಷಯನ? ನಾನು ಎಲ್ಲಿ ಇವಳು ನಮ್ಮ ಮನೆಯಿಂದ ಆಚೆ ತಳ್ತೀನಿ ಅನ್ನೋ ಭಯಕ್ಕೆ ಈಗ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಭರಣ, ಯಾಕೆ ಸುಮ್ಮನೆ ನನ್ನ ಮೇಲೆ ಹಿಂದೆ ಇರೋ ಆರೋಪ ಎಲ್ಲ ಹೊರಿಸ್ತೀರ? ನಾನು ಹಾಗೆ ಮಾಡ್ತೀನ. ಮಾಡ್ತೀನ ಅಲ್ಲ, ಇದನ್ನೆಲ್ಲ ಮಾಡ್ತಿರೋಳೆ ನೀನು. ಅಮ್ಮ, ಇವಳು ಸಾಮಾನ್ಯದವಳಲ್ಲ, ಇವಳು ಇಲ್ಲಿ ಬಂದಿರೋದೆ ನನ್ನ ಸಾಹಸಕ್ಕೆ. ಅಮ್ಮ ಪ್ಲೀಸ್, ನೀವು ಇದನ್ನೆಲ್ಲ ನಂಬೇಡಿ. ಅರ್ಣ, ಇದನ್ನೆಲ್ಲ ಅವಳಿಂದ ಹೇಗ್ ಮಾಡೋದಕ್ಕೆ ಸಾಧ್ಯ? ಆಗುತ್ತೆ, ಇವಳಕ್ ಸಾಧ್ಯ ಅಲ್ದಿರೋದು ಯಾವುದೂ ಇಲ್ಲ. ಇದೆಲ್ಲ ಇವಳ ಕೈವಾಡ ಅಂತ ನಾನ್ ಪ್ರೂವ್ ಮಾಡ್ತೀನಿ.